ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಎರಳೆಕಾಯಿ ಉಪ್ಪಿನಕಾಯಿ ಅಥವಾ ಎಳ್ಳಿಕಾಯಿ ಉಪ್ಪಿನಕಾಯಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಮೊದಲಿಗೆ 4ರಷ್ಟು ಎಳ್ಳಿಕಾಯಿ ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ತೊಳ್ಕೊಂಡು ಬಟ್ಟೆಲಿ ಒರೆಸಿ ಒಂದು ಅರ್ಧ ಗಂಟೆ ಹಾಗೆ ಫುಲ್ ಡ್ರೈ ಆಗೋಕ್ಕೆ ಬಿಡಬೇಕು. ಫ್ರೆಂಡ್ಸ್, ಮೊದಲಿಗೆ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಕಪ್ ಅಷ್ಟು, ಅಂದರೆ ಒಂದು 2 ಇಡಿಯಷ್ಟು ತೊಗೊಂಡಿದ್ದೀನಿ. ಮತ್ತು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ, ಎರಡೂ ಮಿಕ್ಸ್ ಆಗಿದೆ. ಅದು 1 ಕಪ್ ಅಷ್ಟು ತೊಗೊಂಡಿದ್ದೀನಿ. ಯಾಕೆಂದರೆ ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ 1 ಕಪ್ 2 ಇಡಿಯಷ್ಟು ತೊಗೊಂಡಿದ್ದೀನಿ. ಮತ್ತು ಏನಂದರೆ ಉಪ್ಪಿನಕಾಯಿ ದಿನೇ ದಿನೇ ಖಾರ ಕಮ್ಮಿ ಆಗ್ತಾ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿನೇ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮತ್ತು 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ಮತ್ತು 1 ಟೇಬಲ್ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. 1.5 ಟೀಸ್ಪೂನಷ್ಟು ಸಾಸಿವೆ. ಮತ್ತು ಉಪ್ಪು, ಉಪ್ಪು ನಾವು ಎಳ್ಳಿಕಾಯಿನ ಕಟ್ ಮಾಡ್ತೀವಲ್ಲ, ಅದು ರಸ ನೋಡಿಕೊಂಡು ನಾನು ಉಪ್ಪು ಹಾಕ್ಕೊಳ್ತೀನಿ. ಅದಕ್ಕೋಸ್ಕರ 1 ಕಪ್ ಅಷ್ಟು ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳೋಣ, ಇಲ್ಲ ಇಷ್ಟೇ ಸಾಕು ಅಂದರೆ ಇಷ್ಟೇ ಹಾಕ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಇವಾಗ ಮಾಡೋದು ಹೇಗೆ ನೋಡೋಣ. ಮೊದಲಿಗೆ ಎಳ್ಳಿಕಾಯಿನ ಕಟ್ ಮಾಡ್ಕೊಳ್ಳೋಣ. ನಂತರ ಈ ಥರ ಒಂದು ಗಾಜಿನ ಬಾಟ್ಲು ತೊಗೊಂಡಿದ್ದೀನಿ. ಗಾಜಿನ ಬಾಟ್ಲಲ್ಲಿ ಉಪ್ಪಿನಕಾಯಿ ಹಾಕಿಡೋದ್ರಿಂದ ತಿಂಗಳಾನ್ಗಟ್ಟಲೆ ಬಾಳಿಕೆ ಬರುತ್ತೆ, ಮತ್ತು ಯಾವುದೇ ರೀತಿ ಹುಳು ಆಗಲಿ ಬೂಸ್ಟ್ ಆಗಲಿ ಹತ್ತೋದಿಲ್ಲ. ಫ್ರೆಂಡ್ಸ್, ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿರೋ ಬೀಜ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಕಟ್ ಮಾಡೋದಕ್ಕೆ ಮುಂಚೆ ಕೆಳಗಡೆ ಒಂದು ನ್ಯೂಸ್ ಪೇಪರ್ ಹಾಕ್ಕೋಬೇಕು, ಇಲ್ಲಾಂದರೆ ಇದೊಂದು ರಸ ಏನಿರುತ್ತೆ ಅದು ಏನಾದರೂ ನೆಲದಲ್ಲಿ ಬಿದ್ದರೆ ಕರೆಗಳಾಗುತ್ತೆ, ವೈಟ್ ವೈಟ್ ಪ್ಯಾಚಸ್ ಥರ. ಸೊ ಅದಕ್ಕೋಸ್ಕರ ಕೆಳಗಡೆ ಪೇಪರ್ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಬಾಟಲ್ಗೆ ತುಂಬೋಣ. ಫ್ರೆಂಡ್ಸ್ ನೋಡಿ, ಬಾಟ್ಲಿಗೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿ, ಇಷ್ಟು ರಸ ಸ್ಟಾಕ್ ಬಂದಿದೆ. ಇವಾಗ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ನಾನು 2 ಇಡಿಯಷ್ಟು ಹಾಕ್ಕೊಳ್ತಾ ಇದ್ದೀನಿ, ಅಂದರೆ 2 ಕಾಯಿಗೆ 1 ಇಡಿಯಾಗೆ ಹಾಕ್ಕೊಳ್ತಾ ಇದ್ದೀನಿ. 1 ಮುಷ್ಟಿ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ, ಅಂದರೆ 1 ಕಾಯಿಗೆ 1 ಇಡಿ ಅಂತ ಹೇಳ್ತಾರೆ. ಸೊ ನಾನು 2 ಕಾಯಿಗೆ 1 ಮುಷ್ಟಿಯಷ್ಟು ಹಾಕ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ್ಮೇಲೆ ಇದೇನಿದೆ ರಸ ಇದನ್ನು ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಮೇಲೆ ಕ್ಯಾಪ್ನ ಟೈಟಾಗಿ ಕ್ಲೋಸ್ ಮಾಡೋಣ, ಗಾಳಿ ಆಡದೇ ಇರೋ ಥರ. ಹಾಕ್ಕೊಂಡ್ಮೇಲೆ ನೋಡಿ ಈ ರೀತಿ ಇದೆ, ಸ್ವಲ್ಪ ಈ ಥರ, ಯಾಕೆಂದರೆ ಅದು ರಸ ಇದೆಯಲ್ಲ, ಸೊ ಉಪ್ಪಿಗೆಲ್ಲ ಬೆರೆತ್ಕೊಂಡು ಫುಲ್ಲು ಕರಗ್ಲಿನ ಕಾರಣಕ್ಕೆ ಈ ಥರ ಒಂದ್ಸಲ ಕೆಳಗಡೆಯಿಂದ ಮೇಲ್ಗಡೆಗೆ ಸ್ವಲ್ಪ ತಿರುಗಿಸ್ಕೊಳ್ಳಿ ಸಾಕು. ನೋಡಿ ಕಾಣಿಸ್ತಾ ಇದೆ ಅಂದ್ಕೊಂತೀನಿ ರಸ, ನೋಡಿ ಕೆಳಗಡೆ ಎಷ್ಟಿದೆ. ಇದನ್ನ 1-2 ಡೇಸ್ ನಾನು ಹಾಗೆ ಬಿಡ್ತೀನಿ. ಫ್ರೆಂಡ್ಸ್, ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಮೆಂತ್ಯ ಹಾಕ್ಕೊಳ್ಳೋಣ. ಮೆಂತ್ಯ ಸ್ವಲ್ಪ ಫ್ರೈ ಆಗಲಿ, ಅಂದರೆ ಚಿಟಪಟ ಅಂತ ಸೌಂಡ್ ಬರಬೇಕು ಮೆಂತ್ಯ. ನೋಡಿ ಫ್ರೈ ಆಗಿದೆ, ಇವಾಗ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ನಂತರ ಇದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ, ಸಾಸಿವೆನೂ ಅಷ್ಟೇ ಸ್ವಲ್ಪ ಸಿಡಿಬೇಕು. ಫ್ರೆಂಡ್ಸ್ ನೋಡಿ, ಸಾಸಿವೆನೂ ಸಿಡಿದಿದೆ, ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಮತ್ತು ಮೆಂತ್ಯ ಎರಡು ತಣ್ಣಗಾಗಲಿ, ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಫ್ರೆಂಡ್ಸ್ ನೋಡಿ, ರುಬ್ಕೊಂಡು ಬಂದಿದ್ದೀನಿ ನುಣ್ಣಗೆ. ಇವಾಗ ಒಣಮೆಣಸಿನ್ಕಾಯಿನ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ದೀನಿ. ಸೊ ಫ್ರೈ ಮಾಡೋದು ಅಥವಾ ಡ್ರೈ ಫ್ರೈ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ ನಾನು. ಇದನ್ನು ತುಂಬ ನುಣ್ಣಗೆ ಬೇಡ ಫ್ರೆಂಡ್ಸ್, ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡು ಬರ್ತೀನಿ. ಫ್ರೆಂಡ್ಸ್ ನೋಡಿ, ಈ ರೀತಿ ತರಿ ತರಿಯಾಗಿ ರುಬ್ಕೋಬೇಕು. ನಾನು ಇದನ್ನು 2 ಡೇಸ್ ಆಯಿತು, ಇದು ಸ್ವಲ್ಪ ಕುಗ್ಲಿ ಮತ್ತು ಅದು ಸ್ವಲ್ಪ ಮಾಗಲಿ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೆ. ಇವಾಗ ಇದನ್ನು ಸೈಡ್ಗೆ ಇಟ್ಕೊತಾ ಇದ್ದೀನಿ. ನಂತರ ಒಂದು ಸ್ಟೀಲ್ ಬೌಲ್ ತೊಗೊಳ್ತಾ ಇದ್ದೀನಿ. ಈ ಸ್ಟೀಲ್ ಬೌಲ್ಗೆ ಎರಳೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ
ಮಾಡಿ ಹಾಕೊಂಡ್ಮೇಲೆ ನೋಡಿ ಇವಾಗ ಈ ಪೌಡರ್ನ ಹಾಕೊಳ್ತಾ ಇದೀನಿ ನಿಮಗೆ ಏರಳೆಕಾಯಿ ಉಪ್ಪಿನಕಾಯಿ ಅಂದ್ರೇನೆ ಖಾರವಾಗಿದ್ರೇನೆ ತಿನ್ನೋದಿಕ್ಕೆ ಇಷ್ಟ ಆಗದು ನಂತರ ಈ ಬೆಳ್ಳುಳ್ಳಿನ ಜಜ್ಜಿಕೊಂಡಿದೀನಿ ನೋಡಿ ಇದನ್ನು ಹಾಕ್ತಾ ಇದೀನಿ ನಾನು ಒಗ್ಗರಣೆ ಏನು ಹಾಕೊಂಡಿಲ್ಲ ಫ್ರೆಂಡ್ಸ್ ಇದನ್ನ ಹಾಗೆ ಮಾಡ್ತಾ ಇದೀನಿ ನಾನು ಒಗ್ಗರಣೆ ಹಾಕೊಂಡು ಮಾಡ್ತೀನಿ ಈ ರೀತಿನೇ ಮಾಡ್ತೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಿಮಗೆ ರಸ ಏನಾದರೂ ಕಮ್ಮಿ ಇತ್ತು ಅಥವಾ ಫುಲ್ ಸ್ವಲ್ಪ ಡ್ರೈ ಡ್ರೈ ತರ ಇದೆ ರಸ ಇಲ್ಲ ಅಂತ ಅಂದ್ರೆ ನೀವು ಅದಕ್ಕೆ ನಿಂಬೆ ಹಣ್ಣು ರಸ ಹಾಕೋಬಹುದು ಈ ತರ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ मिक्स कोट्कोंडमेले टू डेस नानु हीगे बिड्तीनि इदन्न याकंद्रे मसाले एल्ल ओंदक्कोंदु हिडिबेकु अन्नो कारणक्के नीवु आदष्टु स्टील दे यूस माडि ई तर मिक्स माड्लिक्कागलि अथवा मरुद्दु स्पून टाइप इद्रूनु ओके इवाग नानु अदेन गाजिन बाटल तगोंडिदे आ बाटलिगे नानु हाकोळ्ता इदीनि फ्रेंड्स तुंबाने चेन्नागिरुत्ते ಎಳ್ಳಿಕಾಯಿ ಉಪ್ಪಿನಕಾಯಿ ಅಂದ್ರೇನೆ ಎಲ್ಲರಿಗೂ ಫೇವರೇಟ್ ಅಂತಾನೆ ಹೇಳಬಹುದು ಎಲ್ಲರೂ ಇಷ್ಟಪಡ್ತಾರೆ ಉಪ್ಪಿನಕಾಯಿ ಅಂದ್ರೇನೆ ಎಲ್ಲರೂ ಇಷ್ಟಪಡ್ತಾರೆ ಸೋ ನಾನು ಇದನ್ನ ಒಂದು 2 ಡೇಸ್ ಆದಮೇಲೆ ನಿಮಗೆ ಯಾವ ರೀತಿ ಬಂದಿದೆ ಅನ್ನೋದನ್ನ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಈ ತರ ಒಂದು ಗಾಜಿನ ಬಾಟಲ್ ಗೆ ನೀವು ಇಲ್ಲ ಅಂದ್ರೆ ಜಾಡಿ ಅಂತಾರಲ್ಲ ಆ ಜಾಡಿಲೂ ಹಾಕೊಂಡು ನೀವು ಇಟ್ಕೊಂಡ್ರೆ ಸ್ವಲ್ಪನೂ ಗಾಳಿ ಆಡಬಾರದು ಆ ತರ ನೀವು ಟೈಟ್ ಆಗಿ ಕ್ಯಾಪ್ ಹಾಕೋಬೇಕು ತಿಂಗಳಾನ್ ಗಟ್ಲೆ ಅಲ್ಲ ವರ್ಷಾನ್ ಗಟ್ಲೆ ನೀವು ಇಟ್ಕೋಬಹುದು ಅಂದ್ರೆ ಆರು ತಿಂಗಳಿಗಿಂತ ಜಾಸ್ತಿನೇ ನೀವು ಇಟ್ಕೋಬಹುದು ನೀವು ಯಾವ ತರ ನೀವು ಇದನ್ನ ಇಟ್ಕೊಳ್ತೀರಾ ಸ್ವಲ್ಪನು ಗಾಳಿ ಆಡದೆ ನಿಮಗೆ ನೀವು ಯೂಸ್ ಮಾಡಬೇಕಂದ್ರೆ ಇದನ್ನೇ ತಗೊಂಡು ನೀವು ಇದನ್ನೇ ಇಟ್ಕೊಂಡ್ಬಿಡಿ ಇನ್ನೊಂದು ಚಿಕ್ಕ ಬಾಟಲ್ ಗೆ ಅಂತ ಗಾಜಿನ ಬಾಟಲ್ ಗೆ ಹಾಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಅದಕ್ಕೆ ಹಾಕೊಳ್ಳಿ ಅದು ಖಾಲಿ ಆದಮೇಲೆ ನೆಕ್ಸ್ಟ್ ಇದರಿಂದ ನೀವು ಹಾಕೊಳ್ಳಿ ಇದನ್ನೇ ಡೈರೆಕ್ಟ್ ಆಗಿ ನೀವು ಯೂಸ್ ಮಾಡಬೇಡಿ ಸ್ವಲ್ಪ ಚಿಕ್ಕದ ಹಾಕೊಂಡು ನೀವು ಯೂಸ್ ಮಾಡೋದ್ರಿಂದ ನಿಮಗೆ ತಿಂಗಳಾನಗಟ್ಲೆ ಬಾಳಿಕೆ ಬರುತ್ತೆ ಮತ್ತೆ ಉಪ್ಪಿನಕಾಯಿ ಚೆನ್ನಾಗೂ ಇರುತ್ತೆ ಈ ಗಾಜಿನ ಬಾಟಲಿಗೆ ಹಾಕೋದ್ರಿಂದ ನಿಮಗೆ ಕಾರನು ನಿಮಗೆ ಕಮ್ಮಿ ಆಗಲ್ಲ ಫ್ರೆಂಡ್ಸ್ ಏರಳೆಕಾಯಿ ಉಪ್ಪಿನಕಾಯಿ ರೆಡಿ ಆಗಿದೆ ಕೆಲವರಿಗಂತೂ ಉಪ್ಪಿನಕಾಯಿ ಇಲ್ಲದೆ ಊಟ ಕಂಪ್ಲೀಟ್ ಆಗೋದೇ ಇಲ್ಲ ಅಂತವರು ಈ ತರ ಒಂದು ರುಚಿಯಾದ ಏರಳೆಕಾಯಿ ಉಪ್ಪಿನಕಾಯಿನ ಮಾಡ್ತೀನಿ ಇಲ್ಲಿ ತುಂಬಾ ರುಚಿಯಾಗೂ ಇರುತ್ತೆ ಮತ್ತೆ ಇದು ಒಗ್ಗರಣೆ ಏನು ಹಾಕೊಂಡಿಲ್ಲ ಎಣ್ಣೆ ಏನು ಹಾಕದೇ ಇರೋದ್ರಿಂದ ಇದು ವರ್ಷಾನುಗಟ್ಟಲೆ ಬಾಳಿಕೆ ಬರುತ್ತೆ ಅಂದ್ರೆ ವರ್ಷಾನುಗಟ್ಟಲೆ ನೀವು ತಿನ್ನಬಹುದು ಏರಳೆಕಾಯಿ ಉಪ್ಪಿನಕಾಯಿ ರೆಡಿ ಆಗಿದೆ ನೀವು ಟ್ರೈ ಮಾಡಿ ನೋಡಿ ನನ್ನ ಚಾನೆಲ್ ಗೆ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ಕೊಂಡ್ರೆ ನನ್ನ ಮುಂದಿನ ವಿಡಿಯೋಸ್ ನೋಟಿಫಿಕೇಶನ್ ಬರುತ್ತೆ ಅವಾಗ ನೀವು ಮೊದಲು ನೋಡಬಹುದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಕಾಮೆಂಟ್ಸ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್